ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೂವಿಯನ್ನ ನೋಡ್ಲಿಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ಮೂವಿ ನೋಡಾದ ನಂತರ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಸಾಕಷ್ಟು ಜನ ತಾಯಿ ಅವ್ರ ಭಾವನೆಯನ್ನ ವ್ಯಕ್ತಪಡಿಸಲಾಗಿದೆ ವಿವೇಕ ಅಗ್ನಿಹೋತ್ರಿ ಅವರ ಕಾಲಿಗೆ ಎರಗಿ ಇಂತಹ ಒಂದು ಇತಿಹಾಸವನ್ನ ನಮಗೆ ಇಷ್ಟು ದಿವಸ ಗೊತ್ತಾಗ್ಲಿಲ್ಲ ಇವಾಗ ನೀವು ತೆರೆದಿಟ್ಟಿದ್ದೀರಲ್ಲ ಅಂತ ಹೇಳಿ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ನಮ್ಮ ದುರಂತ ಏನಂದ್ರೆ ಕಾಶ್ಮೀರಿ ಫೈಲ್ಸ್ ಫಿಲಂ ನೋಡಿದ ನಂತರ ನಮಗೆ ಕಾಶ್ಮೀರಿ ಏನಾಯ್ತು ಅಂತ ಹೇಳಿ ಗೊತ್ತಾಯ್ತು ಅದಕ್ಕಿಂತ ಮುಂಚೆ ಅವ್ರು ಯಾರು ಎಲ್ಲಿದ್ರು ಏನೂ ಗೊತ್ತಿರಲಿಲ್ಲ ಕಾಶ್ಮೀರಿ ಪಂಡಿತರು ಇದ್ರಂತೆ ಅವ್ರನ್ನ ಯಾರೋ ಓಡಿಸಿದ್ರಂತೆ ಅಂತ ಅಷ್ಟೇ ನಾವು ಕೇಳ್ತಿದ್ವಿ ಇಂತಹ ಮರೆಮಾಚಿದಂತಹ ಇತಿಹಾಸಗಳು ಭಾರತದಲ್ಲಿ ಸಾಕಷ್ಟಿದೆ ನಳಂದ ವಿಶ್ವವಿದ್ಯಾಲಯ ಇತ್ತು ಏನಾಯ್ತು ನಳಂದ ವಿಶ್ವವಿದ್ಯಾಲಯಕ್ಕೆ ಹೇಗ್ ನಾಶ ಆಯಿತು ಸೋಮನಾಥ ದೇಗುಲದ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಯಾಕೆ ಅಟ್ಯಾಕ್ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹಂಪಿ ಏನಾಯ್ತು ಹಂಪಿ ಅಷ್ಟು ವೈಭವೋಪೇತವಾದಂತಹ ರಾಜ್ಯ ಏನಾಯ್ತು ಅಂತ ನಮಗೆ ಯಾರಾದ್ರೂ ಇತಿಹಾಸ ಪುಸ್ತಕ ಹೇಳಿದೀಯಾ ಎಲ್ರಿಗೂ ನಮಸ್ಕಾರ ಸ್ವತಃ ಶಾರದಾ ದೇವಿ ವಾಸಿಸ್ತಿದ್ದಂತಹ ಕಾಶ್ಮೀರಕ್ಕೆ ಶಂಕರಾಚಾರ್ಯರು ಸರ್ವಜ್ಞ ಪೀಠಾರೋಹಣವನ್ನು ಮಾಡಿ ಮಾಡಿದಂತಹ ಕಾಶ್ಮೀರದಂತಹ ಪುಣ್ಯಭೂಮಿಗೆ ಕಾಶ್ಮೀರದ ಮೂಲ ನಿವಾಸಿಗಳಾದಂತಹ ಕಾಶ್ಮೀರ ಪಂಡಿತರಿಗೆ ಏನಾಯಿತು ಎನ್ನುವಂಥದ್ದನ್ನು ವಿವೇಕ್ ಅಗ್ನಿಹೋತ್ರಿಯವರು ದಿ ಕಾಶ್ಮೀರಿ ಫೈಲ್ಸ್ ಸಿನಿಮಾ ಮೂಲಕ ಇಡೀ ಪ್ರಪಂಚದ ಮುಂದೆ ತೆರೆದಿಟ್ಟಿದ್ದಾರೆ ಮೂವಿಗೆ ದೇಶಾದ್ಯಂತ ಉತ್ತಮವಾದ ಸ್ಪಂದನೆಯಂತೂ ದೊರೀತಾ ಇದೆ ಎಷ್ಟೋ ರಾಜ್ಯಗಳು ಟ್ಯಾಕ್ಸ್ ಫ್ರೀಯನ್ನು ಮಾಡಿದೆ ಎಷ್ಟೋ ಜನ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ತಮ್ಮ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಫ್ರೀಯಾಗಿ ಮೂವಿಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಎಷ್ಟೋ ಸಂಘ ಸಂಸ್ಥೆಗಳು ತಮ್ಮ ಎಂಪ್ಲಾಯೀಸ್ಗೆ ಇಡೀ ಥಿಯೇಟ್ರ್ಗಳನ್ನೇ ಬುಕ್ ಮಾಡ್ತಿರುವಂಥದ್ದನ್ನು ನಾವು ಮೀಡಿಯಾ ಬೈಟ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ ಇದು ಒಂದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೂವಿಯನ್ನು ನೋಡಲಿಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ಮೂವಿ ನೋಡಾದ ನಂತರ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಸಾಕಷ್ಟು ಜನ ತಾಯಿಯಂದರು ಅವ್ರ ಭಾವನೆಯನ್ನು ವ್ಯಕ್ತಪಡಿಸಲಾಗಿದೆ ವಿವೇಕ ಅವರ ಕಾಲಿಗೆ ಎರಗಿ ಇಂಥ ಒಂದು ಇತಿಹಾಸವನ್ನು ನಮಗೆ ಇಷ್ಟು ದಿವಸ ಗೊತ್ತಾಗಲಿಲ್ಲ ಇವಾಗ ನೀವು ತೆರೆದಿಟ್ಟಿದ್ದೀರಲ್ಲ ಹೇಳಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಒಂದು ಕಡೆ ಮೂವಿ ಮೂಲಕ ನಮಗೆ ಕಾಶ್ಮೀರದಲ್ಲಿ ಏನಾಯಿತು ಎನ್ನುವಂಥ ಘಟನೆ ಗೊತ್ತಾಗತ್ತೆ ಇನ್ನೊಂದು ಕಡೆ ಇದ್ರ ಮೂಲಕ ಸಾಕಷ್ಟು ಮೆಸೇಜನ್ನು ವಿವೇಕ ಅಗ್ನಿಹೆತ್ರವರು ಕೊಟ್ಟಿದ್ದಾರೆ ಇಷ್ಟು ದಿವಸ ನಮ್ಮ ದುರಂತ ಏನು ಗೊತ್ತಾ ಇಷ್ಟು ದಿವಸ ನಮಗೆ ಕಾಶ್ಮೀರದಲ್ಲಿ ಏನಾಯಿತು ಕಾಶ್ಮೀರಿ ಪಂಡಿತರಿಗೆ ಏನಾಯಿತು ಅಂತ ಗೊತ್ತೇ ಇಲ್ಲ ಯಾವ ಶಾಲಾ ಟೆಕ್ಸ್ಟ್ ಬುಕ್ಗಳು ಯಾವ ಕಾಲೇಜ್ಗಳು ಯಾವ ವಿಶ್ವವಿದ್ಯಾಲಯಗಳು ಕೂಡ ನಮಗೆ ಇದ ಇತಿಹಾಸವನ್ನು ಹೇಳುವಂಥ ಕೆಲಸವೇ ಮಾಡಿಲ್ಲ ಹೋಗಲಿ ಇದು ಸಾವಿರಾರು ವರ್ಷ ಹಿಂದೆ ನಡೆದಿದ್ದ ಕೇವಲ ಮೂವತ್ತು ವರ್ಷದ ಹಿಂದೆ ನಡೆದಿದ್ದು ರೀ ಮೂವತ್ತು ವರ್ಷ ಹಿಂದೆ ನಡೆದಿರುವಂಥ ಇತಿಹಾಸವೇ ನಮಗೆ ಗೊತ್ತಿಲ್ಲ ಂತೆ ಮಾಡ್ತು ಈಗಿನ ಶಿಕ್ಷಣ ಸಂ ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ ಅದು ನಾವೆಲ್ಲದೂ ಇದ್ದೀವಿ ಅದು ಕಾಶ್ಮೀರದಲ್ಲೂ ಕೂಡ ತುಂಬ ಬದಲಾವಣೆ ಆಗ್ತಿದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದರು ಈಗ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಕಾಶ್ಮೀರಿ ಬಜೆಟ್ ಮೇಲೆ ಸ್ಪೀಚ್ ಮಾಡುವಾಗ ಹೇಳಿದರು ಸುಮಾರು ಸಾವಿರಕ್ಕೂ ಹೆಚ್ಚು ಸ್ಟಾರ್ಟಪ್ಗಳು ಆಗಿದೆ ಅಂತ ಹೇಳಿ ಆಮೇಲೆ ಸು ಡಿಸೆಂಬರ್ ಅಂತ್ಯದೊಳಗಡೆ ಒಂದು ಪಾಯಿಂಟ್ ನಲವತ್ತ್ಮೂರು ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದರು ಅಂತ ಹೇಳಿ ಒಂದಿಷ್ಟು ಬದಲಾವಣೆಗಳು ಕಾಶ್ಮೀರದಲ್ಲಿ ಆಗ್ತಾ ಇದೆ ಅದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನಮ್ಮ ದುರಂತ ಏನಂದರೆ ಕಾಶ್ಮೀರಿ ಫೈಲ್ಸ್ ಫಿಲಮ್ ನೋಡಿದ ನಂತರ ನಮಗೆ ಕಾಶ್ಮೀರಿ ಪಂಡಿತರಿಗೇನಾಯಿತು ಅಂತ ಹೇಳಿ ಗೊತ್ತಾಯಿತು ಅದಕ್ಕಿಂತ ಮುಂಚೆ ಅವ್ರು ಯಾರು ಎಲ್ಲಿದ್ದರು ಏನೂ ಗೊತ್ತಿರಲಿಲ್ಲ ಕಾಶ್ಮೀರಿ ಪಂಡಿತರು ಇದ್ರಂತೆ ಯಾರೋ ಓಡಿಸಿದ್ರಂತೆ ಅಂತಷ್ಟೇ ನಾವು ಕೇಳ್ತಿದ್ವಿ ಇಂತಹ ಮರೆಮಾಚಿದಂತಹ ಇತಿಹಾಸಗಳು ಭಾರತದಲ್ಲಿ ಸಾಕಷ್ಟಿದೆ ನಳಂದ ವಿಶ್ವವಿದ್ಯಾಲಯ ಇತ್ತು ಏನಾಯಿತು ನಳಂದ ವಿಶ್ವವಿದ್ಯಾಲಯಕ್ಕೆ ಹೇಗೆ ನಾಶ ಆಯಿತು ಸೋಮನಾಥ ದೇಗುಲದ ಮೇಲೆ ಯಾರು ಅಟ್ಯಾಕ್ ಮಾಡಿದರು ಯಾಕೆ ಅಟ್ಯಾಕ್ ಮಾಡಿದರು ಬ್ಯಾಡರಿ ನಮ್ಮ ಸು ನಮ್ಮ ಕರ್ನಾಟಕದಲ್ಲಿರುವಂತಹ ಹಂಪಿ ಹಂಪಿಗೇನಾಯಿತು ಹಂಪಿ ಅಷ್ಟು ವೈಭವೋಪೇತವಾದಂತಹ ರಾಜ್ಯ ಏನಾಯಿತು ಅಂತ ನಮಗೆ ಯಾರಾದರೂ ಇತಿಹಾಸ ಪುಸ್ತಕ ಹೇಳಿದೆಯಾ ಖಂಡಿತವಾಗಿಯೂ ಕೂಡ ಇಲ್ಲ ನಾನು ಏನೋ ಶತಮಾನಗಳ ಕತೆ ಹೇಳ್ತಿದ್ದೆ ನೀವೂ ಅಂತ ಅಂದ್ಕೊಳ್ಬೋದು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಆಗಿರುವಂಥ ಘಟನೆ ಬಗ್ಗೆ ನಮಗೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಎಮರ್ಜೆನ್ಸಿ ಡಿಕ್ಲೇರ್ ಆದಮೇಲೆ ಏನಾಯಿತು ಯಾಕೆ ಡಿಕ್ಲೇರ್ ಮಾಡಿದರು ಯಾರ ಸ್ವಾರ್ಥಕ್ಕೋಸ್ಕರ ಡಿಕ್ಲೇರ್ ಮಾಡಿದರು ಅಂತ ನಮಗೇನಾದ್ರು ಗೊತ್ತಿದೆಯಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಂಡಿತ್ ದೀನ್ ದಯ ಉಪಾಧ್ಯಾಯರು ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ಆಯಿತು ಯಾಕಾಯಿತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಯಾರು ಅಂತಲೇ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಇರುವಂತಹ ವಾತಾವರಣದಲ್ಲಿ ನಾವಿದ್ದೀವಿ ಇವತ್ತು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾಶ್ಮೀರಿ ಫೈಲ್ಸ್ ಮೂವಿ ಬಗ್ಗೆ ಒಂದಿಷ್ಟು ಹೇಳಿದರು ಕಾಶ್ಮೀರಿ ಫೈಲ್ಸ್ ಮೂವಿ ಸತ್ಯ ಇತಿಹಾಸವನ್ನು ಹೇಳುವಂಥ ಕೆಲಸ ಮಾಡ್ತಾ ಇದೆ ಆದರೆ ಕೆಲವರು ಇದ್ರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಸ್ತಾ ಇದ್ದಾರೆ ಅಂತ ಇದೇ ರೀತಿ ಎಮರ್ಜೆನ್ಸಿ ಯ ಮೇಲೂ ಕೂಡ ನಾವು ಒಂದಿಷ್ಟು ವಿಷಯಗಳನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋಂಥ ವಿಚಾರವನ್ನು ಪ್ರಧಾನಮಂತ್ರಿಯವರ ಇವತ್ತು ಸಂಸದರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದರು ಅಂದರೆ ನಾವು ಕಾಶ್ಮೀರಿ ಫೈಲ್ಸ್ ಮೂವಿಗಳನ್ನು ನಮ್ಮಲ್ಲಿರುವಂಥ ಸಾಕಷ್ಟು ಜನ ನೋಡಿರ್ಬೋದು ಒಂದಿಷ್ಟು ಜಾಗೃತಿ ಅಂತೂ ನಮ್ಮ ಮನಸ್ಸಲ್ಲಿ ಬಂದಿದೆ ಇದಾದ ನಂತರದಲ್ಲಿ ನಾವು ಎರಡು ದಿವಸ ಅದೇ ನಾವು ಗುಂಗಲ್ ಇರ್ತೀವಿ ಓ ನಾ ನಾವು ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ ಹೇಳಿರ್ತೀವಿ ಆದರೆ ಆ ಜಾಗೃತಿ ನಮ್ಮಲ್ಲಿ ಯಾವಾಗಲೂ ಉಳಿಬೇಕು ಮರೆಮಾಚಿದಂತಹ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ತಿಳ್ಕೊಂಡು ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಬಂಧುಗಳೇ